इंदे घोषणे आगलिदे विपक्ष नायकन हेसरु सामर्थ्य नायकन हेसरन्न अंतिमगोळिसिदे वीक्षकरु ಈಗಾಗಲೇ ಇವತ್ತು ವಿಪಕ್ಷ ನಾಯಕನ ಹೆಸರು ಫೈನಲ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಸಾಕಷ್ಟು ಜನ ರೇಸ್ ನಲ್ಲಿದ್ದಾರೆ ಇವತ್ತೇ ಫೈನಲೈಸ್ ಆಗುವಂತ ಸಾಧ್ಯತೆ ಇದೆ ಮತ್ತು ಆ ಸಭೆಯಲ್ಲಿ ಆ ಹೆಸರನ್ನು ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಸಮರ್ಥ ನಾಯಕನ ಹೆಸರನ್ನ ವೀಕ್ಷಕರು ಅಂತಿಮಗೊಳಿಸಲಿದ್ದಾರೆ ವೀಕ್ಷಕರಾಗಿ ಇಬ್ಬರನ್ನ ಬಿಜೆಪಿ ಹೈಕಮಾಂಡ್ ಕಳಿಸಿ ಕೊಡಲಿದೆ ಈಗಾಗಲೇ ಶಾಸಕರಿಂದ ಅಭಿಪ್ರಾಯವನ್ನ ನಾಯಕರು ಸಂಗ್ರಹಿಸಿದ್ದಾರೆ ಒಕ್ಕಲಿಗ ಅಥವಾ ಓಬಿಸಿ ಸಮುದಾಯಕ್ಕೆ ವಿಪಕ್ಷ ಸ್ಥಾನವನ್ನ ನೀಡುವಂತ ಸಾಧ್ಯತೆ ಇದೆ ಅಂದ್ರೆ ಎಲ್ಲಾ ಸಮುದಾಯದವರಿಗೂ ಕೂಡ ಒಂದೊಂದು ಪೋಸ್ಟ್ ಅಲ್ಲಿ ಅವಕಾಶವನ್ನ ನೀಡಬೇಕು ಈಗ ವಿಜಯೇಂದ್ರ ಅವರಿಗೆ ಮಣೆ ಹಾಕಿದ್ದಾರೆ ದೊಡ್ಡ ಸ್ಥಾನವನ್ನೇ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲೋ ಒಂದ ಕಡೆ ಲಿಂಗಾಯತರನ್ನ ಕಡೆಗಣನೆ ಮಾಡುತ್ತಾರೆ ಅನ್ನೋ ಒಂದು ಆರೋಪ ಬಿಜೆಪಿ ಮೇಲೆ ಇತ್ತು ಇದೀಗ ಆರೋಪದಿಂದ ಮುಕ್ತರಾಗಿದ್ದಾರೆ ಈಗ ನೆಕ್ಸ್ಟ್ ವಿಪಕ್ಷ ನಾಯಕರನ್ನ ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯತಾ ಇದೆ ಅದರಲ್ಲಿ ಒಕ್ಕಲಿಗರ ಸಮುದಾಯಕ್ಕಾದರೂ ಕೊಡಬಹುದು ಅಥವಾ ಓಬಿಸಿ ಸಮುದಾಯಕ್ಕಾದರೂ ವಿಪಕ್ಷ ಸ್ಥಾನ ನೀಡುವಂತ ಸಾಧ್ಯತೆ ಇದೆ ಈಗಾಗಲೇ ಶಾಸಕರಿಂದ ಅಭಿಪ್ರಾಯವನ್ನ ನಾಯಕರು ಸಂಗ್ರಹಿಸಿದ್ದಾರೆ ಯಾರಿಗೆ ಈ ಒಂದು ಸ್ಥಾನವನ್ನ ಕೊಡಬೇಕು ಅಂತ ಯಾಕಂದ್ರೆ ವಿಪಕ್ಷ ನಾಯಕ ಸ್ಥಾನ ಬಹಳ ಮುಖ್ಯವಾಗುತ್ತೆ ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಅದರ ಜೊತೆಗೆ ಸರ್ಕಾರದ ಒಂದು ಪರ್ಫಾರ್ಮೆನ್ಸ್ ಅನ್ನು ಖಂಡಿಸಬೇಕಾಗಿರುವಂತ ಕರ್ತವ್ಯ ವಿಪಕ್ಷ ನಾಯಕರ ಒಂದು ಜವಾಬ್ದಾರಿ ಈ ನಿಟ್ಟಿನಲ್ಲಿ ವಿಪಕ್ಷ ನಾಯಕರನ್ನ ಆಯ್ಕೆ ಮಾಡಿಲ್ಲ ಅಂತ ಇಲ್ಲಿವರೆಗೂ ಏನು ಕಾಂಗ್ರೆಸ್ ಹೇಳ್ತಾ ಇತ್ತು ಆ ಒಂದು ಆರೋಪಕ್ಕೆ ಇವತ್ತು ಬಿಜೆಪಿ ಫುಲ್ ಸ್ಟಾಪ್ ಇಡುವಂತ ಎಲ್ಲಾ ಸಾಧ್ಯತೆ ಇದೆ ವಿಪಕ್ಷ ನಾಯಕರನ್ನ ಇವತ್ತು ಆಯ್ಕೆ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ ವಿಧಾನಸಭೆ ವಿಪಕ್ಷ ನಾಯಕರನ್ನ ಇವತ್ತು ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಹಾಗಾಗಿ ವಿಪಕ್ಷ ನಾಯಕನ ರೇಸ್ ನಲ್ಲಿ ಬಿಜೆಪಿಯ ಘಟಾನುಘಟಿಗಳೇ ಇದ್ದಾರೆ विधानसभा विपक्ष नायक रेस आर अशोक अश्वत्थ नारायण सुनील कुमार आरग ज्ञानेंद्र कूड़ा केबरता है परिषत् विपक्ष नायक पट्टू हलू आकांक्षी अदरली कोटा श्रीनिवास पूजारी हेसरी चलुवाद नारायण स्वामी हेसरी एन रविकुमार हेसरू कूड़ा केबरता है यारे अवकाश साध्यते हैं संजे नंतर ना कायबेकागुत्ते अल्लिवरेगू कूड़ा ಸಾಕಷ್ಟು ಒಂದು ಚರ್ಚೆಗಳು ಕೂಡ ನಡೀತಾ ಇದೆ ಈಗಾಗಲೇ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ಆಫ್ ಕೋರ್ಸ್ ಹೈಕಮಾಂಡ್ ಗೆ ಗೊತ್ತಿರುತ್ತೆ ಆದರೂ ಒಂದಷ್ಟು ಶಾಸಕರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿದ್ದಾರೆ ಯಾರಿಗೆ ಕೊಡಬಹುದು ಈ ಒಂದು ಮಹತ್ವವಾದಂತ ಜವಾಬ್ದಾರಿಯನ್ನ ಅಂತ ಯಾಕಂದ್ರೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಎಲ್ಲಾ ಸಮುದಾಯದವರಿಗೂ ಕೂಡ ಆದ್ಯತೆಯನ್ನ ನೀಡಬೇಕು ಅನ್ನೋದು ಒಂದು ಅಜೆಂಡಾ ಆ ಬಿಜೆಪಿ ದು ಅದರ ಜೊತೆಗೆ ಈಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜಯೇಂದ್ರ ಅವರೇ ಆಯ್ಕೆ ಮಾಡ್ತಾರಂತ ಹೇಳಿಲ್ಲ ಹೈಕಮಾಂಡ್ ಮುಂಚಿತವಾಗಿ ಒಂದು ಸರ್ಪ್ರೈಸಿಂಗ್ ಆಗಿ ಈ ಒಂದು ಹೆಸರನ್ನ ಘೋಷಣೆ ಮಾಡಿದ್ರು ಜೊತೆಗೆ ಒಂದು ಜವಾಬ್ದಾರಿಯನ್ನ ನೀಡಿದ್ರು ಈಗ ವಿಪಕ್ಷ ನಾಯಕರು ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯತಾ ಇದೆ ಅದು ಈಗಾಗಲೇ ಶಾಸಕಾಂಗ ಸಭೆಯನ್ನ ಕರೆಯುವಂತದಾಗಿದೆ ಈ ಶುಕ್ರವಾರ ಬರುವಂತ ಶುಕ್ರವಾರ ಶಾಸಕಾಂಗ ಸಭೆಯನ್ನ 6 ಗಂಟೆಗೆ ಕರೆಯುವಂತದಾಗಿದೆ ಅಲ್ಲಿ ಆಯ್ಕೆ ಆಗುವಂತದಾಗುತ್ತೆ ಹಾಗಾಗಿ ಶಾಸಕಾಂಗ ಎಲ್ಲರೂ ಇರ್ತಾರೆ ಎಲ್ಲ 66 ಜನ ಶಾಸಕರೂನು ಆಕಾಂಕ್ಷಿಗಳೇ ಎಲ್ಲ 66 ಜನದಲ್ಲೂ ಶಾಸಕಾಂಗ ನಾಯಕನಾಗಬೇಕು ಅನ್ನುವಂತದಿದೆ ಯಾರು ನಿಶ್ಚಯ ಮಾಡ್ತಾರೆ ಆ ನಿಶ್ಚಯ ಆಗಂತದನ್ನ ನಾನು ಆಕಾಂಕ್ಷಿ ಅಲ್ಲ ಅಂತ ಹೇಳಿ ಏನು ಹೇಳಲ್ಲ ನನಗೆ ಕೊಟ್ಟರೆ ನಾನು ನಿಭಾಯಿಸ್ತೀನಿ ಯಾರಿಗೆ ಕೊಟ್ಟರೂ ಅವ್ರ ಜೊತೆ ಕೆಲಸ ಮಾಡ್ತೀನಿ ಒಟ್ಟು ನಾವೆಲ್ಲ ಸಿದ್ಧಾಂತವಾದಿಗಳು ಪಕ್ಷ ಶಕ್ತಿಯುತವಾಗಿ ಹೊರಹೊಮ್ಮೋದು ಮುಖ್ಯ ಒಂದು ವಿರೋಧ ಪಕ್ಷವಾಗಿ ಬಹಳ ದೊಡ್ಡ ಹೊಣೆಗಾರಿಕೆ ಅದು ಈ 136 ಸೀಟನ್ನು ಗೆದ್ದ ನಂತರ ಕಾಂಗ್ರೆಸ್ ಹುಚ್ಚು ಕುದುರೆ ರೀತಿ ಓಡ್ತಾ ಇದೆ ಅದಕ್ಕೆ ಲಗಾಮ್ ಹಾಕುವಂಥ ಕೆಲಸ ಇವತ್ತು ವಿರೋಧ ಪಕ್ಷದ ನಾಯಕನ ಕಡೆಯಿಂದ ಆಗಬೇಕಾಗಿದೆ ಆ ಕೆಲಸ ನಮ್ಮ ಪಕ್ಷದ ಶಾಸಕಾಂಗದ ಕಡೆಯಿಂದ ಆಗ್ತದೆ ಓಕೆ ಇದು ಆರಗ ಜ್ಞಾನೇಂದ್ರ ಅವರ ಒಂದು ಮಾತು ಅಂದ್ರೆ ನಾನು ಇದೀನಿ ರೇಸ್ ನಲ್ಲಿ ಅದ ಜೊತೆಗೆ ಸಾಕಷ್ಟು ಜನ ಇದ್ದಾರೆ ನೋಡಬೇಕು ಅಂತಿಮವಾಗಿ ಹೈಕಮಾಂಡ್ ಯಾರನ್ನ ಆಯ್ಕೆ ಮಾಡ್ತಾರೆ ಅಂತ ಇವತ್ತು ವಿಪಕ್ಷ ನಾಯಕರ ರೇಸ್ ನಲ್ಲಿ ಬಿಜೆಪಿಯ ಘಟಾನುಘಟಿಗಳೇ ಇದ್ದಾರೆ ಅದರಲ್ಲಿ ಯಾರನ್ನಾದರೂ ಒಬ್ಬರನ್ನ ಮಾತ್ರ ಆಯ್ಕೆ ಮಾಡೋದಕ್ಕೆ ಸಾಧ್ಯ ಒಂದಷ್ಟು ಅಸಮಾಧಾನಗಳು ಕೂಡ ಇರುತ್ತೆ ನನಗೂ ಕೊಡಬಹುದಿತ್ತಲ್ಲ ಈ ಜವಾಬ್ದಾರಿಯನ್ನ ಅಂತ ಈಗ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಯಾವ ರೀತಿ ವಿಜಯೇಂದ್ರ ಅವರಿಗೆ ಕೊಟ್ಟರು ಆ ಸಂದರ್ಭದಲ್ಲಿ ಒಂದಷ್ಟು ಅಸಮಾಧಾನವನ್ನು ಕೂಡ ಬಿಜೆಪಿಯಲ್ಲಿ ಇರುವಂತ ನಾಯಕರೇ ವ್ಯಕ್ತಪಡಿಸಿದ್ರು ಇದೀಗ ವಿಪಕ್ಷ ನಾಯಕ ಸ್ಥಾನದಲ್ಲೂ ಕೂಡ ಸಾಕಷ್ಟು ಜನ ರೇಸ್ ನಲ್ಲಿದ್ದಾರೆ ಜವಾಬ್ದಾರಿಯುತವಾದಂತ ಸ್ಥಾನ ಆಗಿರೋದ್ರಿಂದ ಒಂದು ಒಳ್ಳೆಯ ವ್ಯಕ್ತಿಗೆ ಒಂದು ಈ ಒಂದು ಜವಾಬ್ದಾರಿಯನ್ನ ನೀಡುವಂತ ಸಾಧ್ಯತೆ ಇದೆ ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನು ನೀಡ್ತಾರೆ ನೋ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರಶೇಖರ್ ಮುಂದಿನ ವಿಪಕ್ಷ ನಾಯಕ ಯಾರು ಆಗ್ತಾರೆ
ದಿವ್ಯ ಖಂಡಿತ ಇವತ್ತು ಈ ಎಲ್ಲ ಗೊಂದಲಗಳು ಕೂಡ ತೆರೆ ಬೀಳುವಂತದ್ದು. ಸೊ ಈಗಾಗಲೇ ವಿಪಕ್ಷ ನಾಯಕರ ಆಯ್ಕೆಗೆ ಸಂಬಂಧಪಟ್ಟಂತೆ ಇಬ್ಬರು ವೀಕ್ಷಕರನ್ನ ದೆಹಲಿಯಿಂದ ಕಳಿಸಿರ್ತಕ್ಕಂಥ ಒಂದು ರಾಜ್ಯಸಭಾ ಸದಸ್ಯರು, ಕರ್ನಾಟಕ ರಾಜ್ಯಸಭಾ ಸದಸ್ಯರು ಮತ್ತು ಕೇಂದ್ರ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್, ಮತ್ತೊಂದು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದಂತ ದುಷ್ಯಂತ್ ಕುಮಾರ್ ಅನ್ನುವಂಥದ್ದು ಇಬ್ಬರನ್ನ ಈಗಾಗಲೇ ವೀಕ್ಷಕರನ್ನಾಗಿ ಕಳಿಸಿರುವಂತದ್ದು. ಸೊ ಅವರು ಇವತ್ತು ವಿಪಕ್ಷ ನಾಯಕ ಯಾರು ಅನ್ನುವಂಥದ್ದನ್ನ ಅಧಿಕೃತವಾಗಿ ಘೋಷಣೆಯನ್ನ ಮಾಡಲಿದ್ದಾರೆ. ಈಗಾಗಲೇ ಸಂಜೆ 6 ಗಂಟೆಗೆ ಎಲ್ಲ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದು, ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡು ಸದಸ್ಯ ಶಾಸಕರು ಇವತ್ತು ಹಾಜರಿರಬೇಕು ಕಡ್ಡಾಯವಾಗಿ ಅನ್ನುವಂತ ಒಂದು ಸೂಚನೆಯನ್ನ ಈಗಾಗಲೇ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಪತ್ರವನ್ನ ಬರೆದಿರತಕ್ಕಂಥದ್ದು. ಸೊ ಈಗಾಗಲೇ ಬಿಜೆಪಿ ಕಚೇರಿಯಿಂದ ಕೂಡ ಎಲ್ಲಾ ಶಾಸಕರಿಗೂ ಕೂಡ ಕರೆ ಹೋಗಿರತಕ್ಕಂಥದ್ದು. ಇವತ್ತು ಸಂಜೆ 6 ಗಂಟೆಗೆ ಸಭೆ ನಡೆಯುತ್ತೆ. ಈಗಾಗಲೇ ಅಂದ್ರೆ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರ ಆಯ್ಕೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಒಪಿನಿಯನ್ ಕೂಡ ಈಗಾಗಲೇ ಸಂಗ್ರಹ ಮಾಡಲಾಗಿತ್ತು. ಒಂದು ವೇಳೆ ಎರಡು ಅದಲು ಬದಲಾಗಿರೋದ್ರಿಂದ, ಅಂದ್ರೆ ಒಕ್ಕಲಿಗ ಮತ್ತು ಲಿಂಗಾಯತ ಎರಡು ಅದಲು ಬದಲಾಗಿರೋದ್ರಿಂದ ಈಗ ಮತ್ತೊಮ್ಮೆ ಅಭಿಪ್ರಾಯ ಸಂಗ್ರಹ ಮಾಡ್ಬೇಕಾ ಬೇಡವಾ ಅನ್ನೋದನ್ನು ಕೂಡ ಇವತ್ತು ಸಂಜೆ ತೀರ್ಮಾನ ಆಗುತ್ತೆ. ಒಟ್ಟಾರೆಯಾಗಿ ಪದೇ ಪದೇ ಕಾಂಗ್ರೆಸ್ ಸರ್ಕಾರ ಆರೋಪವನ್ನು ಮಾಡ್ದಾಯ್ತು, ನಿಮ್ಮಲ್ಲಿ ವಿಪಕ್ಷ ನಾಯಕ ಯಾರು ಅನ್ನೋದನ್ನ ಮೊದಲು ನಿರ್ಧಾರ ಮಾಡಿರುವಂತದ್ದು. ಸೊ ಇವತ್ತು 6 ತಿಂಗಳ ಬಳಿಕ ಈ ಒಂದು ವಿಪಕ್ಷ ನಾಯಕ ಯಾರು ಅನ್ನುವಂಥದ್ದು ತೀರ್ಮಾನವಾಗುತ್ತೆ. ಸೊ ಒಟ್ಟಾರೆಯಾಗಿ ಇವತ್ತು ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕ ಈ ಜೋಡೆತ್ತುಗಳ ಕೆಲಸ ಮುಂದಿನ ದಿನಗಳಲ್ಲಿ ವಿಪಕ್ಷ ನಾಯಕರಲ್ಲಿ ಒಂದು ಆಡಳಿತ ಪಕ್ಷದ ವಿರುದ್ಧ ಬಹಳ ದೊಡ್ಡ ಮಟ್ಟದ ಒಂದು ಹೋರಾಟ ಅಥವಾ ಒಂದು ದೊಡ್ಡ ಮಟ್ಟದ ತೀರ್ಮಾನವನ್ನು ಮಾಡಿ ಯಾವ ರೀತಿ ಟ್ಯಾಕಲ್ ಮಾಡ್ತಾರೆ ಅನ್ನೋದು ಕಾದು ನೋಡ್ಬೇಕು. ಆದ್ರೆ ಇವತ್ತು ವಿಪಕ್ಷ ನಾಯಕರು ಯಾರಾಗ್ತಾರೆ ಅನ್ನೋದು ತೀರ್ಮಾನವಾಗ್ಬೇಕು. ಸೊ ರೇಸ್ ನಲ್ಲಿ ಬಹಳಷ್ಟು ಜನ ಇದ್ದಾರೆ. ಸೊ ಆದ್ರೆ ಒಕ್ಕಲಿಗ ಸಮುದಾಯಕ್ಕೆ ವಿಪಕ್ಷ ನಾಯಕ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅಶೋಕ್ ನಾರಾಯಣ್ ಈ ರೀತಿಯಾದಂತ ರೇಸ್ ಬಹಳ ದೊಡ್ಡದಾಗಿದೆ. ಸೊ ಇವತ್ತು ವೀಕ್ಷಕರು ಅಂತಿಮವಾಗಿ ಬಹುತೇಕ ಇವತ್ತು ಘೋಷಣೆಯನ್ನು ಕೂಡ ಮಾಡಲಿದ್ದಾರೆ. ದಿವ್ಯ, ಓಕೆ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.